नमस्ते ನನ್ನ ಹೆಸರು ಗೌರಮ್ಮ ನಾನು ಇವಾಗ ಫಸ್ಟ್ ಇಯರ್ ಬಿಎ ಮಾಡ್ತಾ ಇದೀನಿ ಇನ್ಫರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ ಆರ್ಬಿಐಟಿಎಂ ಕಾಲೇಜ್ ಅಲ್ಲಿ ಮಾಡ್ತಾ ಇದೀನಿ ನನಗೆ ಅಭಿದಯ ಪರಿಚಯ ಆಗಿದ್ದು 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾನು ಅಭಿದಯಕ್ಕೆ ಬಂದಿದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲಿ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ನಡೀತಾ ಇತ್ತು ಇಲ್ಲಿ ಹೇಗೆ ಕೋಚಿಂಗ್ ಕ್ಲಾಸ್ ನಡೀತಿತ್ತು ಅಂದ್ರೆ ಇದು ಫುಲ್ ಫ್ರೀ ಆಗಿ ನಡೀತಾ ಇತ್ತು ಸೋ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಇಲ್ಲಿ ಹೇಗೆ ನಡೀತಿತ್ತು ಅಂದ್ರೆ ಫಸ್ಟ್ ಸ್ಕೂಲ್ ಇಂದ ಡೈರೆಕ್ಟ್ ಆಗಿ ನಾವು ಇಲ್ಲಿ ಕೋಚಿಂಗ್ ಕ್ಲಾಸ್ ಗೆ ಬರ್ತಾ ಇದ್ವಿ ಇಲ್ಲಿ ಫುಲ್ ಎಕ್ಸ್‌ಪರ್ಟ್ ಟೀಚರ್ಸ್ ಬರ್ತಾ ಇದ್ರು ಬೋರ್ಡ್ ಪೇಪರ್ ಎಲ್ಲಾ ಪ್ರಿಪೇರ್ ಮಾಡುವಂತ ಟೀಚರ್ಸ್ ಬರ್ತಾ ಇದ್ರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ತುಂಬಾ ಲೈಕ್ 4 ಅಂಡ್ 5 ಮೆಂಬರ್ಸ್ ಇರ್ತಾ ಇದ್ರು ಸೋ ಸಬ್ಜೆಕ್ಟ್ ವೈಸ್ ತಗೊಂತಾ ಇದ್ರು ನಮಗೆ ಟೈಮ್ ಟೇಬಲ್ ಎಲ್ಲಾ ಡಿಸ್ಟ್ರಿಬ್ಯೂಟ್ ಮಾಡಿ ನಮಗೆ ಅಂದ್ರೆ ತುಂಬಾ ಎಕ್ಸ್‌ಪರ್ಟ್ ಟೀಚರ್ ಆಗಿರೋದ್ರಿಂದ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಅರ್ಥ ಆಗ್ತಿತ್ತು ಸೋ ಇಲ್ಲಿ ಬರೆ ಓದೋದಲ್ಲ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ರು ಸ್ಯಾಟರ್ಡೇ ಆಗುತ್ತೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ಸಂಡೇ ಆತರ ಇಲ್ಲ ಅಂದ್ರೆ ನಾವು ಫಂಕ್ಷನ್ ಮತ್ತೆ ತುಂಬಾ ಲೈಕ್ ಮೋಟಿವೇಷನ್ ಮೋಟಿವೇಟ್ ಮಾಡೋ ಅಂತ ಪೀಪಲ್ ನ ಕರೆಸ್ಬಿಟ್ಟು ಮಾತಾಡ್ತಾ ಇದ್ರು ಸೋ ಇದು 10th ಆದ್ಮೇಲೆ 10th ಸ್ವಲ್ಪ ಕೋವಿಡ್ ಬಂದಿರೋದ್ರಿಂದ ನಮಗೆ ಅವಾಗ ಕೂಡ ಆನ್ಲೈನ್ ಮೂಲಕ ಕ್ಲಾಸ್ ಗಳೆಲ್ಲ ಮಾಡಿ ನಮಗೆ ಲೈಕ್ ಫುಲ್ ಕಂಟಿನ್ಯೂ ಆಗಿ ಎಜುಕೇಶನ್ ಕಂಟಿನ್ಯೂ ಆಗಬೇಕು ಅಂತ ಆತರ ಎಲ್ಲ ಮಾಡ್ತಾ ಇದ್ರು ಅದಾದ್ಮೇಲೆ 10th ಎಕ್ಸಾಮ್ ಬಂದಾಗ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂತು ಅದಾದ್ಮೇಲೆ ಕೂಡ ಪಿಯುಸಿ ಗೆ ನಾವು ಪಿಯುಸಿ ಗೆ ಹೋಗಬೇಕಂದ್ರೆ ಏನು ಸಬ್ಜೆಕ್ಟ್ ತಗೋಬೇಕು ಯಾವ ಸಬ್ಜೆಕ್ಟ್ ತಗೊಂಡ್ರೆ ಲೈಕ್ ಏನು ಓದಬೇಕು ಅಂತ ಆತರ ಯಾವುದೇ ಲೈಕ್ ಈ ತರ ನಮಗೆ ಐಡಿಯಾಸ್ ಇರಲಿಲ್ಲ ಆವಾಗ ಇಲ್ಲಿ ಅಭಿದಯದಲ್ಲಿ ವಾಲಂಟಿಯರ್ಸ್ ಬಂದಿತ್ತು ಕರಿಯರ್ ಗೈಡಿಂಗ್ಸ್ ನಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಯಾವ ತಗೊಂಡ್ರೆ ನಾವು ಏನು ಜಾಬ್ ಮಾಡಬಹುದು ಯಾವ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದೆ ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಸೋ ಅದರ ಪ್ರಕಾರ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಪಿಯುಸಿ ಅಲ್ಲಿ ನನಗೆ ಪಿಯುಸಿ ಕೂಡ ಇಲ್ಲಿ ವಿದ್ಯಾದಾನ ಅನ್ನೋ ಸ್ಕಾಲರ್ಶಿಪ್ ಗೆ ಇವರು ಅಭಿದಯದಿಂದನೇ ನನಗೆ ಸಹಾಯ ಮಾಡಿ 2 ಇಯರ್ಸ್ ದೀಕ್ಷಾ ಕಾಲೇಜ್ ಅಲ್ಲಿ ನನಗೆ ಸೀಟ್ ಸಿಕ್ತು ಅದಾದ್ಮೇಲೆ ಇಲ್ಲಿ ಸಿಇಟಿ ಕೋಚಿಂಗ್ ಕೂಡ ಮಾಡ್ತಾ ಇದ್ರು ಸಿಇಟಿ ಕೋಚಿಂಗ್ ಅಟೆಂಡ್ ಮಾಡಿದಿನಿ ಸೋ ಸಿಇಟಿ ಅಲ್ಲಿ ಚೆನ್ನಾಗಿ ರ್ಯಾಂಕ್ ಬಂತು ಇವಾಗ ಫಸ್ಟ್ ಇಯರ್ ಬಿ ಓದ್ತಾ ಇದೀನಿ ಸೋ ಇದು ನನ್ನ ಜರ್ನಿ ಅಭಿದಯ ಜೊತೆ ಚೆನ್ನಾಗಿದೆ ಹೆಲ್ಪ್ ಆಗಿದೆ ನನಗೆ ಸೋ ಮತ್ತೆ ಅಭಿದಯದಲ್ಲಿ ವಿದ್ಯಾನಿಧಿ ಅನ್ನೋ ಸ್ಕಾಲರ್ಶಿಪ್ ಕೊಡ್ತಾರೆ ಇದು ಯಾರ್ಯಾರು ಕೊಡ್ತಾರೆ ಅಂದ್ರೆ ಯಾರಿಗೆ ಮುಂದಕ್ಕೆ ಎಜುಕೇಶನ್ ಕಂಟಿನ್ಯೂ ಮಾಡಕ ಆಗಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಜಾಸ್ತಿ ಫೈನಾನ್ಷಿಯಲಿ ಬ್ಯಾಕ್ ಇರೋದ್ರಿಂದ ಅವರಿಗೆ ವಿದ್ಯಾನಿಧಿ ಕೊಟ್ಟು ಮುಂದಕ್ಕೆ ಓದಕ್ಕೆ ಹೆಲ್ಪ್ ಮಾಡ್ತಾರೆ ಕೂಡ ನನಗೂ ಕೂಡ ಅಭಿದಯದಲ್ಲಿ ವಿದ್ಯಾನಿಧಿ ಕೊಟ್ಟಿದ್ದೆ ಅಭಿದಯದಲ್ಲಿ ವಾಲಂಟಿಯರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಯಾರಿಗೆ ಟೀಚ್ ಮಾಡೋ ಕೆಪಾಸಿಟಿ ಇರುತ್ತೆ ಯಾರಿಗೆ ಟೀಚಿಂಗ್ ಚೆನ್ನಾಗಿರುತ್ತೆ ಆಸೆ ಇರುತ್ತೆ ಅಂತ ಕೂಡ ಇಲ್ಲಿ ಜೂನಿಯರ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಟೀಚರ್ ಆಗಿ ವರ್ಕ್ ಮಾಡ್ಬೋದು ಹಾಗೆ ಇಲ್ಲಿ ಅಭ್ಯುದಯದಲ್ಲಿ ತುಂಬ ಸೌಲಭ್ಯಗಳಿದ್ದಾವೆ ಅದು ನನಗೆ ಸಿಕ್ಕಾಗೆ ನಿಮಗೆಲ್ಲ ಸಿಗಬೇಕು ಅಭ್ಯುದಯದ ಸೌಲಭ್ಯಗಳನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ ನಾನು ಯಾವಾಗಲೂ ಅಭ್ಯುದಯಕ್ಕೆ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಅಭ್ಯುದಯ